ನಮಸ್ಕಾರ ಮಕ್ಕಳೇ, 8ನೇ ತರಗತಿ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಮಹಾತ್ಮರನ್ನು ನೋಡ್ತೇವೆ. ಈ ಮಹಾತ್ಮರು ಅನುಸರಿಸಿರುವ ಆದರ್ಶಗಳು ನಮಗೆ ಪ್ರೇರಣೆಯಾಗಿದೆ. ಅವರು ಬದುಕಿನಲ್ಲಿ ನಡ್ಕೊಂಡಂಥ ರೀತಿ ನಮಗೆ ಪ್ರೇರಣೆಯಾಗಿದೆ, ಮತ್ತು ನಮ್ಮ ದೇಶಕ್ಕೆ ಇವರು ಆಸ್ತಿಯಾಗಿದ್ದಾರೆ. ಇಂಥವರಲ್ಲಿ ನಾವು ಕೆಲವರನ್ನು ಹೆಸರಿಸ್ಬೇಕಂದ್ರೆ, ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ ನೋಡಿ, ಚಂದ್ರಶೇಖರ್ ಆಜಾದ್, ಶಿವಾಜಿ, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೀಗೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರುವಂಥ ಹಲವಾರು ಮಹನೀಯರು. ಐ ಹ್ಯಾವ್ ಮೆನ್ಷನ್ ಓನ್ಲಿ ಫ್ಯೂ ನೇಮ್ಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಇವರೆಲ್ಲರೂ ಈ ತಮ್ಮ ಬಾಲ್ಯದಲ್ಲಿ, ಇನ್ ದೇರ್ ಚೈಲ್ಡ್ಹುಡ್, ದೇ ಅಡಾಪ್ಟೆಡ್ ಸಮ್ ಆದರ್ಶಗಳನ್ನು ಪಾಲಿಸ್ಕೊಂಡು ಬಂದರು. ಆದ್ದರಿಂದನೇ ವಿ ಕಾಲ್ ದೀಸ್ ಪೀಪಲ್ ಆರ್ ಮಹಾತ್ಮ. ಅಂಥವರಲ್ಲಿ ಗಾಂಧೀಜಿಯವರು ಕೂಡ ಒಬ್ಬರು, ನಿಮಗೀಗಾಗಲೇ ತಿಳಿದಿದೆ. ಗಾಂಧೀಜಿಯವರು ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂತಹ ಕೆಲವೊಂದು ಆದರ್ಶಗಳು, ಅವರು ಬದುಕನ್ನು ಬಾಳಿದ್ದು, ಬದುಕನ್ನು ರೂಪಿಸಿಕೊಂಡಿದ್ದು, ನಮ್ಮ ದೇಶಕ್ಕೆ ಆಸ್ತಿಯಾಗಿದ್ದು, ರಾಷ್ಟ್ರಪಿತ ಆಗಿದ್ದು, ಮಹಾತ್ಮರಾಗಿದ್ದು, ಇವೆಲ್ಲ ನಮ್ಮ ಬದುಕಿಗೆ ಆದರ್ಶವನ್ನು ನೀಡುತ್ತೆ. ಇವರು ಸತ್ಯ ಮಾರ್ಗದಲ್ಲಿ ನಡೆದಿರುವಂತಹ ಒಂದು ಘಟನೆ ನಮಗೆ ಜೀವನದಲ್ಲಿ ಪ್ರೇರಣೆಯನ್ನು ನೀಡುತ್ತೆ. ಆ ಘಟನೆಯನ್ನು ನಾವು ಈ ದಿನ ನೋಡೋಣ. ಗಾಂಧೀಜಿಯ ಬಾಲ್ಯ ಅನ್ನೋ ಪಾಠದಲ್ಲಿ ಅವರ ಜೀವನದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ, ಸತ್ಯ ಮಾರ್ಗದಲ್ಲಿ ನಡೆದದ್ದು ನಮಗೆ ಹೇಗೆ ಮಾರ್ಗದರ್ಶನ ಆಗುತ್ತೆ ಅನ್ನೋದನ್ನು ನಾವು ಪಾಠದ ಮೂಲಕ ತಿಳಿಯೋಣ. ಗಾಂಧೀಜಿಯವರು ಆಟೋಬಯೋಗ್ರಫಿ, ಅವರ ಆತ್ಮಚರಿತ್ರೆ, ಆತ್ಮಕಥೆಯನ್ನು ಬರೆದಿದ್ದಾರಲ್ಲ, ಅದನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ್ದಾರೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಗಾಂಧೀಜಿಯವ್ರ ಬಗ್ಗೆ ಒಂದೆರಡು ಮಾತನ್ನು ತಿಳ್ಕೊಳ್ಳೋಣ. ನಿಮಗೆ ಈಗಾಗಲೇ ಅವ್ರಿಗೆ ಗೊತ್ತಿದೆ, ಇವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಇವರ ಪೂರ್ಣ ಹೆಸರು ಮೋಹನ್ದಾಸ್ ಕರ್ಮಚಂದ ಗಾಂಧಿ. 1869 ಅಕ್ಟೋಬರ್ 2 ಇವರು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ತಮ್ಮ ಬದುಕಿನಲ್ಲಿ ಆದಂಥ ಅನುಭವಗಳನ್ನು, ಎಕ್ಸ್ಪೀರಿಯನ್ಸ್, ಪ್ರಯೋಗಗಳನ್ನು, ರೈಟ್, ರಿಸರ್ಚ್ ಮಾಡಿರುವಂಥದ್ದನ್ನು ಇವರೆಲ್ಲ ನನ್ನ ಸತ್ಯಶೋಧನೆ ಅಥವಾ ಆತ್ಮಕಥೆ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಹಲವು ಭಾಷೆಗಳಲ್ಲಿ ಭಾಷಾಂತರಗೊಂಡಿದೆ, ಟ್ರಾನ್ಸ್ಲೇಟೆಡ್ ಇನ್ ಮೆನಿ ಲ್ಯಾಂಗ್ವೇಜ್. ಗಾಂಧೀಜಿಯವರ ಆತ್ಮಕಥೆ, ಗಾಂಧೀಜಿಯವರ ಈ ಆತ್ಮಕಥೆಯನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಈ ಟ್ರಾನ್ಸ್ಲೇಟೆಡ್ ಇನ್ ಕನ್ನಡ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಟುಡೇ. ಸೊ ಲೆಟ್ ಅಸ್ ನೋ ಅಬೌಟ್ ಅನುವಾದಕ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸ್ಥಳ ಹಾಸನ ಜಿಲ್ಲೆ. ಗೋರೂರು ಅವರ ಹೆಸರಿನಲ್ಲೇ ಬಂದಿರೋದ್ರಿಂದ ಅದು ಗೋರೂರು ಹಾಸನದಲ್ಲಿ ಬರುವಂಥ ಒಂದು ಸ್ಥಳ, ವಿಲೇಜ್ ನೇಮ್ ಗೋರೂರು. ಓಕೆ, ವೇರ್ ಇಟ್ ವಿಲ್ ಕಮ್ ಇನ್ ಹಾಸನ್. ಹುಟ್ಟಿದ ದಿನಾಂಕ 1904 ಜುಲೈ 4 ಇವರು ಜನಿಸಿದರು. ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಇವರು ಕತೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ಪ್ರಬಂಧ ಬರೆದಿದ್ದಾರೆ, ಜೀವನ ಚರಿತ್ರೆ, ಪ್ರವಾಸ ಕಥನೆ, ಅನುವಾದ ಮುಂತಾದವನ್ನು ಬರೆದಿದ್ದಾರೆ. ಕತೆ ಮೀನ್ಸ್ ಸ್ಟೋರಿ, ಕಾದಂಬರಿ ನಾವೆಲ್, ಪ್ರಬಂಧ ಎಸ್ಸೆ, ಜೀವನ ಚರಿತ್ರೆ ಆಟೋಬಯೋಗ್ರಫಿ, ಪ್ರವಾಸ ಕಥನ, ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಇನ್ಸಿಡೆನ್ಸನ್ನು ಬರೆಯುವಂಥದ್ದು. ಸೊ ಇದರಲ್ಲಿ ಸುಮಾರು 60 ಕೃತಿಗಳನ್ನು ಬರೆದಿದ್ದಾರೆ. ಮೋರ್ ದೆನ್ 60 ಲಿಟ್ರರಿ ವರ್ಕ್ ಇಯರ್ಸ್ ರಿಟನ್ ಇನ್ ದಟ್ ನಮ್ಮೂರಿನ ರಸಿಕರು ಇಸ್ ವೆರಿ ಫೇಮಸ್ ಇನ್ ದಟ್. ಓಕೆ, ಸೊ ಯಾವುದಾದ್ರು ವೆರಿ ಫೇಮಸ್ ಲಿಟ್ರರಿ ವರ್ಕ್ ಅಂದರೆ, ಒಂದು ಸ್ವತಂತ್ರವೇ ಧರ್ಮ, 1. ದ ಸೆಕೆಂಡ್ ಒನ್ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು. 3rd ಹಳ್ಳಿಯ ಹಾಡು. ನೆಕ್ಸ್ಟ್ ಮೆರವಣಿಗೆ, ನಮ್ಮ ಊರಿನ ರಸಿಕರು, ಗರುಡಗಂಬದ ದಾಸಯ್ಯ. ಇದು ಇವರು ರಚಿಸಿರುವಂಥ ಪ್ರಮುಖವಾದ ಕೃತಿಗಳು. 28 ಸೆಪ್ಟೆಂಬರ್ನಲ್ಲಿ 1991
ಇವರು ನಿಧನರಾದರು. ನೈನ್ಟೀನ್ ನಾಟ್ ಫೋರ್ ಬರ್ತ್ 1991 ಇವರು ನಿಧನರಾದರು ಅಂತ ಎಕ್ಸ್ಪೈರ್ಡ್. ಪ್ರೆಸೆಂಟ್ ದ ಲೆಸನ್ ವಿ ಹ್ಯಾವ್ ಟೇಕನ್ ಫ್ರಮ್ ನನ್ನ ಸತ್ಯ ಶೋಧನೆ, ನನ್ನ ಸತ್ಯ ಶೋಧನೆ ರಿಟರ್ನ್ ಬೈ ಗಾಂಧೀಜಿ, ಓಕೆ. ದಿಸ್ ಒನ್ ಟ್ರಾನ್ಸ್ಲೇಟೆಡ್ ಬೈ ಗೌರವ ರಾಮಸ್ವಾಮಿ ಅಯ್ಯಂಗಾರ್. ಸೊ ಲೆಟ್ ಅಸ್ ಗೋ ಟು ದ ಲೆಸನ್. ಐ ವಿಲ್ ರೀಡ್, ಪ್ಲೀಸ್ ರೀಡ್ ಅಲಾಂಗ್ ವಿತ್ ಮೀ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂದರೆ, ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಮ್ಮ ಚೈಲ್ಡ್ಹುಡ್ ಮೇನ್ ರೋಲಲ್ಲಿ ಇದೆ. ನಾವು ಚೈಲ್ಡ್ಹುಡ್ಡಲ್ಲಿ ಹೇಗಿರ್ತೀವಿ, ಸ್ಟೂಡೆಂಟ್ ಲೈಫಲ್ಲಿ ಹೇಗಿರ್ತೀವಿ, ದಟ್ ಆಬ್ವಿಯಸ್ಲಿ ಇಟ್ ವಿಲ್ ಎಫೆಕ್ಟ್ ಫಾರ್ ಅವರ್ ಪ್ರೆಸೆಂಟ್ ಲೈಫ್. ಸೊ ಈ ಆ ಥರದಲ್ಲಿ ಗಾಂಧೀಜಿಯವರ ಬಾಲ್ಯ ಅವರ ಈಗಿನ ಹೆಸರು ಕೀರ್ತಿ ಪ್ರತಿಷ್ಠೆ ಪಡೀಲಿಕ್ಕೆ ಹೇಗೆ ಪ್ರೇರಣೆ ಆಯಿತು ಅನ್ನೋದನ್ನು ನಾವು ಗಾಂಧೀಜಿಯ ಬಾಲ್ಯ ಅನ್ನೋ ಪಾಠದಲ್ಲಿ ನೋಡೋಣ. ನಮ್ಮ ತಂದೆ ಪೋರಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ 7 ವರ್ಷಗಳು. ಅಲ್ಲಿ ನನ್ನನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ಆ ದಿನಗಳಲ್ಲಿ ನನಗೆ ಬೋಧಿಸಿದ ಉಪಾಧ್ಯಾಯರ ಹೆಸರುಗಳು ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಪೋರಬಂದರಿನಲ್ಲಿ ಇದ್ದಂತೆಯೇ ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೇಳಬೇಕಾದ ಹೆಚ್ಚಿನದೇನು ಇಲ್ಲ. ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೆನು. ಆ ಪಾಠಶಾಲೆಗೆ ಸಮೀಪದಲ್ಲಿದ್ದ ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆಯನ್ನು ಮುಟ್ಟುವ ವೇಳೆಗೆ ನನಗೆ 12 ವರ್ಷ ತುಂಬಿತ್ತು. ಆ ಕಾಲದಲ್ಲಿ ನಾನು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದೂ ಸುಳ್ಳು ಹೇಳಿದ ನೆನಪಿಲ್ಲ. ನಾನು ಬಹಳ ನಾಚಿಕೆಯ ಸ್ವಭಾವದವನಾಗಿದ್ದೇನೆಂದು ಯಾರ ಜೊತೆಗೂ ಸೇರುತ್ತಿರಲಿಲ್ಲ. ನನ್ನ ಪುಸ್ತಕ ಪಾಠಗಳು ಇವೇ ನನ್ನ ಮಿತ್ರರು. ಗಂಟೆ ಒಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು, ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು, ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು. ನಾನು ನಿಜವಾಗಿಯೂ ಓಡಿಯೇ ಮನೆ ಸೇರುತ್ತಿದ್ದೆ, ಏಕೆಂದರೆ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಾದರೂ ನನ್ನನ್ನು ಕುಚೋದ್ಯ ಮಾಡುವರೋ ಎಂಬ ಭಯ ನನಗಿತ್ತು.